ಶಾಲೆ ಸುಮಾರು 44 ವರ್ಷ ಹಳೆಯದಾದಂಥ ಶಾಲೆ. ವಿದ್ಯಾರ್ಥಿಗಳಿಗೆ ಈಗಾಗಲೇ ಅವರ ಕಲಿಕೆಯ ದೃಷ್ಟಿಯಲ್ಲಿದ್ದು ಈ ಶಾಲೆ ಪೂರ್ಣ ಬೀಳುವ ಹಂತದಲ್ಲಿ ಉಂಟು. ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಹಿಡ್ಕೊಂಡು ಬದುಕು ಕಟ್ಟೋಣ ಬನ್ನಿ ತಂಡ ರೋಟರಿ ಕ್ಲಬ್ ಜೊತೆಗೂಡಿ ಇವತ್ತೊಂದು ಬೃಹತ್ ಸೇವಾ ಯಜ್ಞವನ್ನ ಕೈಗೊಂಡಿದೆ. ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಹೇಯ ಮಹಾ ಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿಯೂ ಆಗ್ರಹ ಮಾಡ್ತೇನೆ. ಕನ್ನಡ ಶಾಲೆಗಳು ನಮ್ಮ ತಾಲೂಕಿನಲ್ಲೇ ಇಂಥದ್ದು ತುಂಬ ಇದ್ದಾವೆ. ಇದರ ಬಗ್ಗೆ ವಿಶೇಷವಾದಂತಹ ಒಂದು ಯೋಜನೆಯನ್ನು ಪ್ರಾರಂಭಿಸಿ ಇಂತಹ ಸಂಘ ಸಂಸ್ಥೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವರು ಕೆಲಸ ಮಾಡುವಾಗ ಇದರಲ್ಲಿ ಯಾವುದೇ ರೀತಿಯ ಲಾಭದ ಪ್ರಶ್ನೆ ಇಲ್ಲ. ಅವರು ಇದರಲ್ಲಿ ಸೇವೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತಮ್ಮದಾದಂತಹ ಸಮಯ ಶ್ರಮ ಹಣವನ್ನು ಹಾಕಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುವ ಹೊಚ್ಚು ರೋಷ ನೀಗುತ ಬಂಧು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಸಾಮಾಜಿಕ ಕಾರ್ಯಕ್ಕೆ ಒಂದು ಕಡೆಯಿಂದ ಹಣದ ಬೆಂಬಲ ಇದ್ರೆ ಮತ್ತೊಂದು ಕಡೆಯಿಂದ ಜನದ ಬೆಂಬಲ ಸಿಕ್ಕಿದ್ರೆ ನಾವು ಸಾಧನೆಯನ್ನ ಮಾಡ್ಲಿಕ್ಕಾಗ್ತದೆ ಅಂತ ಹೇಳುವುದನ್ನು ಎತ್ತಿ ತೋರಿಸ್ತದೆ. ಇದರಿಂದ ಪ್ರೇರಿತರಾಗಿ ಬೇರೆಯವರು ಕೂಡ ಕೆಲಸ ಮಾಡ್ಲಿ ಹೇಳುವಂತದ್ದು ನಮ್ಮ ಒಂದು ಭಾವನೆ. ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ನಮ್ಮ NSS ಇಂದ ನಾವು ಕೆಲಸ ಮಾಡ್ತಿದ್ದೇವೆ. ಇದೊಂದು ಹುರುಪು, ನಮ್ದು ಉತ್ಸಾಹ, ಏನೋ ಒಂಥರ ಖುಷಿ, ಜೋಶ್ ಇದೆ. ನಾವು ಓದಿದ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಅವ್ರಿಗೆ ಮಕ್ಳಿಗೆ ಹೆಲ್ಪ್ ಆಗ್ಲಿ, ಆ ಕಂಡೀಷನ್ ನಮಗೂ ಗೊತ್ತು, ಅವ್ರಿಗೂ ಸ್ವಲ್ಪ ಈ ಮಳೆ ಬಂದಾಗೆಲ್ಲ ಕಷ್ಟ ಆಗ್ತದೆ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಲಿ.